ಮಕ್ಕಳು ಮರಿನ ನೋಡ್ಕೋಬೇಕು, ನೋಡ್ಕೊಳ್ತೀನಿ. ಮನೆ ಜವಾಬ್ದಾರಿನ ತಗೋಬೇಕು, ತಗೊಳ್ತೀನಿ. ಎಲ್ಲಾ ಕೆಲಸ ಮಾಡ್ತೀನಿ, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ನೆಲ ಗುಡಿಸೋದು, ಸಾರ್ಸೋದು ಎಲ್ಲ ಮಾಡ್ತೀನಿ ಕಣ. ಆದ್ರೆ ಗಂಡನ ಜೊತೆ ಮಾತ್ರ ಇರೋದಿಲ್ಲ. ಎಷ್ಟು ಸುಲಭವಾಗಿ ಗಂಡನ ಬಿಟ್ಟು ಬಾಳ್ತೀನಿ ಅಂತ ಹೇಳ್ತೀಯ? ನೀನೇ ಎಷ್ಟು ಸುಲಭವಾಗಿ ಹೇಳೋದ್ಯೋ ನಾನು ಅಷ್ಟೇ ಸುಲಭವಾಗಿ ಹೇಳ್ತಿದ್ದೀನಿ ಕಣ. ನಿನ್ ಮಾತು ನನಗೆ ಚೂರಿ ಹಾಗೆ ಈರಿತಾ ಇದೆ. ನೀನು ನನ್ನ ಹತ್ರ ಇದೇ ರೀತಿ ಮಾತಾಡ್ತೀಯಲ್ಲ, ನನಗೂ ಹಾಗೆ ಚೂರಿ ಹಾಗೆ ಇರಿತಾ ಇರತ್ತೆ. ನೋಡು, ನನ್ನ ಕತೆನೇ ಬೇರೆ, ನಿನ್ನ ಕತೆನೇ ಬೇರೆ. ಅಪ್ಪ, ಅದಂಗೆ ನನ್ ಕತೆ ನಿನ್ ಕತೆ ಬೇರೆ ಬೇರೆ ಆಗತ್ತ? ಇಬ್ರು ಕತೆನು ಒಂದೇ ಕಣೆ, ನಾವಿಬ್ರು ಎರಡು ದೇಹ ಒಂದೇ ಜೀವ ಇದ್ದ ಹಾಗೆ. ನಾನ್ ನಕ್ಕಿದ್ರೆ ನೀನು ನಕ್ತಿಯ, ನಾನ್ ಹತ್ರ ನೀನು ಅಳ್ತೀಯ. ಸೊ ನೀನ್ ಗಂಡ ಇಲ್ದೆ ಇದೀಯ ಅಂದ್ಮೇಲೆ ನಾನು ಗಂಡ ಇಲ್ದೆ ಬದುಕ್ತೀನಿ. ಗಂಡ ಅಂದ್ರೆ ದೇವ್ರು ಕಣೆ, ಅವ್ರಿಗೆ ಅವಮಾನ ಆಗೋ ಹಾಗೆ ನಡ್ಕೋಬಾರ್ದು. ನೀನ್ ತಪ್ಪ ಮಾಡ್ತಿದ್ಯ. ಒಳ್ಳೆ ಹಳ್ಳಿ ಗುಗ್ಗು ತರ ಮಾತಾಡ್ತಲ್ಲ. ಪತಿಯ ಪರಮೇಶ್ವರ ಗಂಡ ಕುಡ್ಕನೋ ಕೊಲೆಗಡ್ಕನೋ ಹೇಗೆ ಇದ್ರು ಅವನ್ ಸೇವೆ ಮಾಡ್ಬೇಕು, ಅವನು ನೋಡ್ಕೊಂಡಿರ್ಬೇಕು ಅನ್ನೋದೆಲ್ಲ ಹಳೆ ಕಾಲದಲ್ಲಿ ಇತ್ತು, ಈ ಕಾಲದಲ್ಲಿ ಅಲ್ಲ. ಈ ಹಠ ಸರಿಯಲ್ಲ, ಬಿಟ್ಟು ಬಿಡು. ಸರಿ, ಹಾಗಿದ್ರೆ ನಾನ್ ಹಠ ಮಾಡೋದ್ ಬಿಟ್ಬಿಡ್ತೀನಿ, ನೀನು ಹಠ ಮಾಡೋದ್ ಬಿಟ್ಬಿಡು. ಇನ್ನೊಂದ್ ಮದ್ವೆ ಆಗ್ತಾ ಅದ್ ಯಾವತ್ತೂ ಸಾಧ್ಯ ಇಲ್ಲ ಕಣೆ. ಹಾಗಿದ್ರೆ ನಾನು ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ. ನೀನ್ ಯಾವಾಗ ಇನ್ನೊಂದ್ ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ತೀಯೋ ಆಗ ನಾನು ಚಂದ ಜೊತೆ ಜೀವನ ಮಾಡೋದಕ್ಕೆ ಶುರು ಮಾಡ್ತೀನಿ. ನಾನ್ ಮದ್ವೆ ಆಗಲ್ಲ, ಆಗಲ್ಲ, ಆಗಲ್ಲ. ಹಾಗಿದ್ರೆ ಈ ಮನಲ್ಲಿ ಒಂದೊಂದೇ ಒಂದೊಂದೇ ಬದಲಾವಣೆ ಆಗದನ್ನ ನೀನು ನಿನ್ ಕಣ್ಣಾರೆ ನೋಡ್ತೀನಿ. ನನ್ನ ಮೇಲಿನ ಕೋಪಕ್ಕೆ ನಿನ್ನ ಜೀವನ ಹಾಳ್ ಮಾಡ್ಕೊಳ್ಳೋದಕ್ಕೆ ನಾನಂತೂ ಬಿಡೋದಿಲ್ಲ. ನಿನ್ಗೊಂದ್ ಮದ್ವೆ ಮಾಡ್ದೆ ನಾನ್ ಸುಮ್ನ ಆಗೋದಿಲ್ಲ. ನಾನು ನಿನ್ ಮಾತು ಕೇಳಲ್ಲ ಕಣೆ, ನಿನ್ ಜೀವನ ಹಾಳಾಗೋದಕ್ಕೆ ನಾನ್ ಬಿಡಲ್ಲ. ಅಮ್ಮ, ಅತ್ತೆ, ನೀವಿಬ್ರು ಇದೇ ರೀತಿ ಸುಮ್ಮನೆ ಇದ್ರೆ ಮುಂದೆ ಆಗೋ ಅನಾಹುತಗಳನ್ನ ತಡೆಯಕ್ಕಾಗಲ್ಲ. ಕಿತ್ತಾಡ್ಕೊಂಡವ್ರನ್ನ ದೊಡ್ಡವರಾದ ನೀವೇ ಸರಿಪಡಿಸ್ಬೇಕಲ್ವಾ? ನಾವೇನ್ ನೋಡ್ಕೊಂಡು ಸುಮ್ಮನೆ ಇದ್ದೀವಿ ಅನ್ಕೊಂಡಿದ್ಯಾ? ಅತ್ತೆ, ನೀವು ಸುಮ್ಮನೆ ಇದ್ದೀರಿ ಅಂತ ಪ್ರಯತ್ನ ಪಡ್ತಿದ್ದೀರಾ? ಆ ಪ್ರಯತ್ನ ಸಾಲದು ಅಂತ ಹೇಳಿದೆ ಅಷ್ಟೇ. ಗೊಂಬೆನ ಉಳಿಸ್ಕೊಳ್ಳೋದಕ್ಕೆ ಚಿನ್ನು ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾಳೆ, ಕಷ್ಟ ಪಟ್ಟಿದ್ದಾಳೆ ಅಂತ ನಮ್ಮೆಲ್ರಿಗೂ ಗೊತ್ತು ಕಣೋ. ಗೊಂಬೆ ಸಂತೋಷವಾಗಿದ್ರೆ ನಾನು ಸಂತೋಷವಾಗಿರ್ತೇನೆ ಅಂತ ಅವಳು ಆಸೆ ಪಡ್ತಾ ಇದ್ದಾಳೆ. ಆದ್ರೆ ಈ ನನ್ ಮಗಳು ಅವಳಗ್ ಮದ್ವೆ ಮಾಡಿ ಈ ಮನೆಯಿಂದ ಆಚೆ ಕಳ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅದನ್ನ ನೋಡ್ಕೊಂಡು ನಾವ್ ಹೇಗೋ ಸುಮ್ನೆ ಇರೋದು? ಅದಕ್ಕೆ ಗೊಂಬೆಗೆ ಸೋಲಾಗ್ಬೇಕು. ನಾನ್ ಈ ಸಲ ಚಿನ್ನು ಪರವಾಗಿ ನಿಲ್ತೇನೆ ಕಣೋ. ಅದ್ ಎಷ್ಟು ದಿನ ಜಗಳ ಮುಂದುವರಿಯುತ್ತೋ ನಾನು ನೋಡ್ತೇನೆ. ಇವರಿಬ್ರು ಕಿತ್ತಾಟದಲ್ಲಿ ಚಂದು ಕೂಡ ನೆಮ್ಮದಿಯಾಗಿಲ್ಲ. ರಮು ಚಿನ್ನು ಎಲ್ಲಿ ಕೊಂಡು ಎಲ್ಲರನ್ನ ಚುಚ್ತಾ ಇರೋದು ನೀನು. ಗೊತ್ತಿಲ್ದರೂ ಬಂದ್ಬಿಟ್ಟೆ. ಎಲ್ಲಿ ನೀನ್ ಏನಾದ್ರು ಅನ್ಬಿಡ್ತೀವ ಅನ್ನೋ ಭಯಕ್ಕೆ ನಿನ್ ಪರ್ಮಿಷನ್ ಕೇಳ್ತಾ ಇದೀನಿ ಅಷ್ಟೇ. ಚಂದು, ನೀನ್ ಹೇಳ್ತಿರೋ ಮಾತು ನನ್ ಮನ್ಸಿಗೆ ಹರ್ಟ್ ಮಾಡ್ತದೆ. ಓ, ನನ್ನ ಮಾತುಗಳು ನಿನ್ಗೆ ಹರ್ಟ್ ಮಾಡ್ತಿದ್ಯಾ? ನಾವ್ ಮಾಡೋ ಕೆಲಸಗಳು ಇನ್ನೊಬ್ರಿಗೆ ಹರ್ಟ್ ಆಗತ್ತೆ ಅಂತ ನನ್ಗೆ ಈಗಲೇ ಗೊತ್ತಾಗಿದ್ದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ, ನೀನು ಮಾತಾಡಿದ ರೀತಿ ಅಥವಾ ನೀನು ಚಿನ್ನ ಜೊತೆ ನಡ್ಕೊಂಡಿದ ರೀತಿ ಅಥವಾ ನೀನು ತಗೊಂಡ ನಿರ್ಧಾರಗಳಿಂದ ಎಲ್ರಿಗೂ ಹರ್ಟ್ ಆಗ್ತಿದೆ ಅಂತ ನಿಂಗೆ ಗೊತ್ತಾಗ್ತಿಲ್ಲ ಅಲ್ವಾ? ಅಥವಾ ಗೊತ್ತಿದ್ದು ಹರ್ಟ್ ಆಗಿಂದ ಸುಮ್ಮನೆ ಇದೆಯಾ? ನೋಡಿ ಅತ್ತೆ, ನೋಡಿ, ಇವೆಲ್ಲ ಕದ್ದು ಮುಚ್ಚಿ ತೆಗ್ದಿರೋ ಫೋಟೋಸ್. ಚಿನ್ನ ಹೇಳಿದ್ರೆ ಒಪ್ಪಲ್ಲ ಅಂತ ಗೊತ್ತಿದ್ದೆ, ಕದ್ದು ಮುಚ್ಚಿ ತೆಗ್ದಿದ್ದಾಳೆ. ನೋಡಿ ಎಷ್ಟು ಪಬ್ಲಿಕ್ ಆಗಿದೆ ನೋಡಿ. ಅಲ್ಲ, ಜವಾಬ್ದಾರಿ ಇರೋ ಒಬ್ಳು ಅಕ್ಕ ಆಗಿ ಈ ಗೊಂಬೆ ತಂಗಿಗೆ ಈ ತರ ಅವಮಾನ ಮಾಡ್ಬೋದಾ? ಅದ್ ಯಾವ ಗಳಿಗೆಯಲ್ಲಿ ಆ ಗೊಂಬೆಗೆ ತನ್ನ ತಂಗಿಗೆ ಮದ್ವೆ ಮಾಡ್ಬೇಕು ಅನ್ನೋದು ಏರ್ತೋ? ಅದ್ಗೆ ಗೊಂಬೆ ತಲೆಗೆ ಬಂದಿರಲ್ಲ, ಈ ಮಹಾತಾಯಿ ಗೊಂಬೆ ತಲೆಗೆ ತುಂಬಿರ್ತಾಳೆ. ರಂಜಿತ್, ಪದೇ ಪದೇ ಒಂದೇ ಮಾತನ್ನ ನೂರ್ ಸಲ ಹೇಳಿ ಅದನ್ನೇ ಸತ್ಯ ಮಾಡೋದಿಕ್ಕೆ ನೋಡ್ಬೇಡ. ನಾನು ನಿನ್ನೆನು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ, ಇದಕ್ಕೆ ಸೂತ್ರಧಾರಿ ನಾನಲ್ಲ,
ನಾನು ಗೊಂಬೆಗೆ ಸಹಾಯ ಮಾಡ್ತಿದ್ದೀನಿ ಅಷ್ಟೇ. ಅಕ್ಕನಾಗಿ ತಂಗಿ ಹೆಸರನ್ನ ಹಾಳು ಮಾಡೋದಿಕ್ ನೋಡ್ತಿದ್ದಾಳೆ ಅಂತ ಹೇಳ್ತಿದ್ರಲ್ವಾ ಅದಕ್ಕೆ ಸ್ವಲ್ಪ ಚಿನ್ನಕ್ಕೆ ಬಂದಿರೋ ಪ್ರಪೋಸಲ್ಸ್ಗಳನ್ನ ತೆಗೆದು ನೋಡಿ. ಡಾಕ್ಟರ್ಸ್, ಇಂಜಿನಿಯರ್ಸ್, ಬಿಸ್ನೆಸ್ ಮೆನ್ಗಳು ಎಂತೆಂಥ ದೊಡ್ಡ ದೊಡ್ಡ ಪ್ರಪೋಸಲ್ಸ್ಗಳು ಬಂದಿದೆ ಅಂತ. ಸೀದಾ ಸಾದಾ ಹುಡುಗಿಗೆ ಅಷ್ಟು ದೊಡ್ಡ ಪ್ರಪೋಸಲ್ಸ್ಗಳು ಬಂದಿರೋದು ಹೆಮ್ಮೆ ಪಡೋಂಥ ವಿಷಯ ಅಲ್ವಾ? ಇದಕ್ಕೆ ನೀವು ಗೊಂಬೆನ ಹೊಗಳ್ಬೇಕೋ ಅಥವಾ ತೆಗಳ್ಬೇಕೋ? ಏಯ್, ಆ ಪ್ರಪೋಸಲ್ಸ್ ಎಲ್ಲ ಬಂದಿರೋದು ಗೊಂಬೆ ಹೇಳಿರೋ ಸುಳ್ಳಿಂದ. ಗೊಂಬೆ ಏನಕ್ಕ ಸುಳ್ಳು ಹೇಳಿದಾಳೆ? ಚಿನ್ನು ಮದ್ವೆ ಆಗದೆ ಇರೋ ಹುಡುಗಿ ಅಂತ ಹೇಳಿರೋದು ಸುಳ್ಳಲ್ವೇನೆ? ಎರಡನೇ ಸಂಬಂಧ ಹುಡುಕ್ತಾ ಇದೀವಿ ಅಂತ ಹಾಕಿದಿದ್ರೆ ಈ ಡಾಕ್ಟರ್ಸ್, ಇಂಜಿನಿಯರ್ಸ್ ಅಂತ ದೊಡ್ಡ ದೊಡ್ಡ ಸಂಬಂಧಗಳು ಬರ್ತಿತ್ತಾ? ಹೌದಾ, ಸರಿ ಹಾಗಾದ್ರೆ ಅಕ್ಕ ನೀನು ಚಿನ್ನಕ್ಕೆ ಮದ್ವೆ ಆಗಿದೆ ಅಂತ ಒಪ್ಕೊಳ್ತೀಯಾ? ಕುತ್ಕಿಂಗ್ ಮೂರ್ ಗಂಟೆ ಹಾಕ್ಬಿಟ್ರೆ ಅದ್ ಮದ್ವೆನಾ ಅಕ್ಕ? ಯಾವ ಸಂಸಾರನೂ ಇಲ್ಲ, ಗಂಡ ಹೆಂಡತಿ ಒಟ್ಟಿಗೆ ಬಾಳ್ತಿಲ್ಲ, ಕಟ್ಕೊಂಡವನು ಸಮಾಜದ ಎದುರುಗಡೆ ತನ್ನ ಹೆಂಡತಿ ಅಂತ ಧೈರ್ಯವಾಗಿ ಒಪ್ಕೊಳ್ತಾನೂ ಇಲ್ಲ. ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ನಡ್ಕೊಳ್ಳೋ ಯಾವ ಸಂಬಂಧ, ನೀತಿ ನಿಯಮ ಯಾವುದು ಇಲ್ದೇ ಇರೋ ಮದ್ವೆನ ಒಂದ್ ಮದ್ವೆ ಅಂತ ಹೇಗಾಕ ಕನ್ಸಿಡರ್ ಮಾಡ್ತೀಯಾ? ತಾಳಿ ಕಟ್ಬಿಟ್ರೆ ಅದ್ ಮದ್ವೆ ಆಗೋಯ್ತಾ? ಹೌದು, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದ್ಸಲ ಹೆಣ್ಣಿನ ಕೊರಳಿಗೆ ತಾಳಿ ಬಿದ್ಮೇಲೆ ಅವನು ಅವಳ ಗಂಡಾನೆ. ಅದಕ್ಕೆ ನೀವಿನ್ನು ಯಾವ ಕಾಲದಲ್ಲಿ ಬದುಕ್ತಾ ಇದ್ದೀರಾ? ಮದ್ವೆ ಅನ್ನೋದು ಒಂದ್ ಕಮಿಟ್ಮೆಂಟ್ ಅನ್ನೋ ರೀತಿ ನೋಡ್ತಿದೆ ಈಗಿನ ಜನರೇಷನ್. ಗಂಡ ದುಡಿಬೇಕು, ಮನೇಲಿ ಹೆಂಡತಿ ಕೆಲಸ ಮಾಡ್ಬೇಕು, ಈ ಕಾನ್ಸೆಪ್ಟ್ ಎಲ್ಲ ಯಾವತ್ತೋ ಹೊರಟೋಯ್ತು. ಇವತ್ತು ಗಂಡನೂ ದುಡಿತಾನೆ, ಹೆಂಡತಿನೂ ದುಡಿತಾಳೆ. ಹೆಂಡತಿ ದುಡ್ದಿದ್ ಹೆಂಡತಿಗೆ, ಗಂಡ ದುಡ್ದಿದ್ ಗಂಡನ್ಗೆ, ಅವರಿಬ್ರ ಮಧ್ಯೆ ಎಲ್ಲಿವರೆಗೂ ಅನ್ಯೋನ್ಯತೆ ಇರುತ್ತೋ ಅಲ್ಲಿವರೆಗೂ ಒಟ್ಟಾಗಿ ಬಾಳ್ತಾರೆ. ಅವರಿಬ್ರ ಮಧ್ಯೆ ಬಿರುಕು ಮೂಡಿದ್ರೆ ಡಿವೋರ್ಸ್. ಕಾಲಕ್ಕೆ ತಕ್ಕ ಹಾಗೆ ಬದುಕ್ಬೇಕು. ಅದಕ್ಕೆ ಒಂದ್ ವೇಳೆ ಚಂದು ಏನಾದ್ರೂ ಚಿನ್ನುಗೆ ಹೆಂಡತಿ ಸ್ಥಾನ ಕೊಡ್ತೀನಿ, ಇವ್ರ ಜೊತೆ ಬದುಕ್ತೀನಿ ಅಂತ ಈಗ್ಲೇ ಹೇಳಿ, ನಾನು ಈ ವಿಷಯದಿಂದ ಈ ಕೂಡಲೇ ಹಿಂದೆ ಸರಿದು ಬಿಡ್ತೀನಿ. ಹೇಳಿ, ಚಂದು ಚಿನ್ನನ ಒಪ್ಕೊಳ್ತಾನ? ಸಮಾಜದ ಎದುರುಗಡೆ ಇವಳೇ ನನ್ನ ಹೆಂಡತಿ ಅಂತ ಎದೆ ತಟ್ಕೊಂಡು ಹೇಳ್ತಾನ? ಹೇಳಿ ಅದ್ಗೆ. ಅಕ್ಕ, ಒಂದ್ ವೇಳೆ ಚಿನ್ನಕ್ಕೆ ಬಂದಿದ್ದ ಪರಿಸ್ಥಿತಿ ಗೊಂಬೆಗೆ ಬಂದಿದ್ರೆ ಏನೇ ಮಾಡ್ತಿದ್ದೆ? ಸಿಕ್ಕದೇ ಇರೋ ಗಂಡನಿಗೋಸ್ಕರ ನಿನ್ ಜೀವನ ಹಾಳು ಮಾಡ್ಕೊ ಅಂತ ಹೇಳ್ತಿದ್ಯಾ, ಅಥವಾ ಗಂಡ ಇದ್ದು ವಿಧವೆ ಹಾಗೆ ಬಾಳು ಅಂತ ಹೇಳ್ತಿದ್ಯಾ? ಹೇಳೆ ಅಕ್ಕ. ಅಳಿಯನ್ ಮನೇಲೆ ಸೌತಿ ಎದ್ರೆ ನಿನ್ ಮಗಳನ್ನ ಕೆಲ್ಸದಳ ಹಾಗೆ ಬದುಕಕ್ಕೆ ಬಿಟ್ಬಿಡ್ತಿದ್ಯಾ? ದಯವಿಟ್ಟು ಚಿನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಅವ್ ಜೀವನ ಉಳಿಸೋದಿಕ್ಕೋಸ್ಕರ ನಾಟಕ ಅಂತ ಕಟ್ಟಿದ ಮೂರ್ ಗಂಟನ್ನೇ ಮುಂದೆ ಇಟ್ಕೊಂಡು ಅವ್ ಜೀವನ ಹಾಳು ಮಾಡೋದಕ್ಕೆ ನೋಡ್ಬೇಡಿ. ನನಗೂ ಶ್ರುತಿಯಿಂದ ದೂರ ಇರೋದಕ್ಕಾಗಲ್ಲ, ಆದ್ರೆ ಏನ್ ಮಾಡ್ಲಿ, ಅವಳ ಹಠ ನಿನ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? कलयुग अपनी चरम सीमा पर होगा तो अच्छे लोग भ्रष्ट हो जाएंगे. It's a bloody setup! पर आपका भी तो हो सकता है. ये तो सिर्फ शुरुआत है. खेल रहे हम सब और इस जीवन और मृत्यु के खेल में तुम्हारी हार निश्चित. गेम बहुत लंबा जाएगा लोला, बहुत लंबा. Throw your hands up in the air. खाली में थाली में तो तूने फेम पाली, सब जाओ नेपाली में. यू आर सुपरस्टार. इट्स टाइम टू वेक अप.
time for a revolution.